ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ಟಾಕ್. ಈ ವಿಡಿಯೋನ ನಾನು 11 ಗಂಟೆ ರಾತ್ರಿಯಲ್ಲಿ ಶೂಟ್ ಮಾಡ್ತಾಯಿದ್ದೀನಿ, ದಟ್ ಟು 1 ಫೆಬ್ರವರಿ. ಯಾಕೆ ಸರ್ ಇಷ್ಟು ಎಕ್ಸೈಟ್ಮೆಂಟಲ್ಲಿ ಇಷ್ಟೊತ್ತಿಗೆ ಶೂಟಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯೂನಿವರ್ಸಿಟಿ ಎಜುಕೇಷನಿಂದ ಮಾಡೆಲ್ ಕ್ವಶನ್ ಪೇಪರ್ ಬಂದಿದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ಗೆ ಇಷ್ಟು ಎಕ್ಸೈಟ್ಮೆಂಟ್ ನನ್ನ ಲೈಫಲ್ಲೇ ಆಗಿರಲಿಲ್ಲ. ಆದರೆ ಈ ಸತಿ ಯಾಕೆ ಇಷ್ಟು ಎಕ್ಸೈಟ್ಮೆಂಟ್ ಅಂದರೆ, ಎಷ್ಟು ಚಾಯ್ಸಸ್ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಸತಿ ನಿಮಗೆ ಅವರು ನಿಮಗೆ ಕಡಿಮೆ ಮಾರ್ಕ್ಸ್ ತೊಗೊಳ್ಳೋದಕ್ಕೆ ಚಾನ್ಸೇ ಇಲ್ಲ, ನೋ ವೇ. ನಿಮಗೆ ಫುಲ್ ಮಾರ್ಕ್ಸ್ ತೊಗೊಳ್ಬೇಕು, ಆ ಥರದ್ದೊಂದು ಬಂಪರ್ ಲಾಟ್ರಿ ಕೊಟ್ಬಿಟ್ಟಿದ್ದಾರೆ ಈ ಸತಿ ಅವರು. ನೋಡಿ, ಪಾರ್ಟ್ ಎಲಿ 10 ಮಾರ್ಕ್ಸ್ ಯು ವಿಲ್ ಬಿ ಗೆಟಿಂಗ್, 1 ಮಾರ್ಕ್ ಈಚ್. ಸೊ ಮುಂಚೆ 10 ಕ್ವಶನ್ ಕೊಟ್ಟಿರೋರು ಯು ಹ್ಯಾವ್ ಟು ಆನ್ಸರ್ ಆಲ್ ದ 10 ಆಗಿತ್ತು. ಆದರೆ ಈ ಸತಿ ಅವರು 15 ಕ್ವಶನ್ಸ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 10 ಅಲ್ವಾ. ಸೊ ಇಲ್ಲಿ 1 ಮಾರ್ಕ್ ಅಷ್ಟೊಂದೇನು ಗೀಟೋದಿಲ್ಲಪ್ಪ ನಮಗೆ. ಸೊ 2 ಮಾರ್ಕ್ಸ್ ನೋಡೋಣ. ಸೊ 2 ಮಾರ್ಕ್ಸ್ ಯು ಹ್ಯಾವ್ ಟು ಆನ್ಸರ್ ಎನಿ 5. ಮುಂಚೆ ಅವರು 8 ಕ್ವಶನ್ ಕೊಡ್ತಾಯಿದ್ರು, ಯು ಹ್ಯಾವ್ ಟು ಆನ್ಸರ್ ಎನಿ 5 ಅಂತ ಹೇಳ್ತಾಯಿದ್ರು. ಆದರೆ ಇವಾಗ ಅವರು 10 ಕ್ವಶನ್ಸ್ ಕೊಡ್ತಾಯಿದ್ದಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 5, ವಿಚ್ ಇಸ್ ರಿಯಲಿ ಈಸಿ ಅಲ್ವಾ. ಕರೆಕ್ಟಾಗಿ 10 ಚಾಪ್ಟ್ರ್ ಕ್ಲೀನಾಗಿ ಓದಿದರೆ ಯು ಕ್ಯಾನ್ ಆನ್ಸರ್ ಆಲ್ 5 ಕ್ವಶನ್ಸ್ ಫ್ರಮ್ ಪಾರ್ಟ್ ಬಿ. ಓಕೆನಾ. ಸಿಮಿಲರ್ಲಿ ಇವಾಗ ಪಾರ್ಟ್ ಸಿಗೆ ಹೋದರೆ, ಸೊ ಇವಾಗ ಇಲ್ಲೂ ಅಷ್ಟೇ 5 ಕ್ವಶನನ್ನು ನೀವು ಆನ್ಸರ್ ಮಾಡಬೇಕು. ಮುಂಚೆ 8 ಕ್ವಶನ್ ಕೊಡ್ತಾಯಿದ್ರು, ಯು ಹ್ಯಾವ್ ಟು ಆನ್ಸರ್ ಎನಿ 5 ಅಂತ ಹೇಳ್ತಾಯಿದ್ರು. ಇವಾಗ 10 ಕ್ವಶನ್ಸ್ ಕೊಡ್ತಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 5. ಇಲ್ಲೂ ಅಷ್ಟೇ ಕ್ಲೀನಾಗಿ 10 ಚಾಪ್ಟರ್ಸ್, ಯಾವುದೇ 10 ಚಾಪ್ಟರ್ಸ್ ಆಫ್ ಯುವರ್ ಡಿಸೈರ್, ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ ಆ ಥರದ್ದೇ 10 ಚಾಪ್ಟರ್ ಓದಿದ್ರೂ ಅಟ್ಲೀಸ್ಟ್ ಇಲ್ಲಿ 4 ಕ್ವಶನ್ಸ್ ಅಂತೂ ಸಾಲ್ವ್ ಮಾಡ್ಬೋದಾ. ಸೊ ನಿಮಗೆ ಜಾಸ್ತಿ ಮಾರ್ಕ್ಸ್ ತೊಗೊಳೋದು ಈ ಸತಿ ತುಂಬಾ ಈಸಿ. ನಮ್ಮ ಪ್ಲೇಲಿಸ್ಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವುದು ಚಾಪ್ಟರ್ ಈಸಿನೋ ಆ ಚಾಪ್ಟ್ರಲ್ಲಿ ನಾನು ಏನೇನು ಓದಿ ಅಂತ ಹೇಳ್ತೀನಲ್ಲ ಅಷ್ಟು ಓದಿದ್ರೂ ಸಾಕು, ನೀವು ಇದನ್ನೆಲ್ಲದನ್ನು ಆನ್ಸರ್ ಮಾಡ್ಬೋದು ಕಣ್ರೊ. ಈ ಸತಿ ತುಂಬಾ ಈಸಿ ಸ್ಕೋರಿಂಗು. ಸೊ ಹಾಗಾಗಿ ಪಾರ್ಟ್ ಡಿಲಿ ಸಬ್ ಡಿವಿಷನ್ 1ನಲ್ಲಿ ಮುಂಚೆ 3 ಕ್ವಶನ್ ಕೊಟ್ಟು 2 ಆನ್ಸರ್ ಮಾಡಿ ಅಂತ ಹೇಳ್ತಾಯಿದ್ರು. ಇವಾಗ 4 ಕ್ವಶನ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 2. ಇದು ಡಿರೈವೇಷನ್ ಪಾರ್ಟಲ್ಲಿ ಬರುವಂಥದ್ದು. ಸೊ ಡಿರೈವೇಷನ್ಸ್ ಎಲ್ಲದೂ ನಾವು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀವಿ, ಅದನ್ನು ಹೋಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಡಿರೈವೇಷನ್ಸು ಸಿಗುತ್ತೆ ನಿಮಗೆ. ಆಯಿತಾ. ಹಾಗೆ ಸಬ್ ಡಿವಿಷನ್ 2 ಪಾರ್ಟ್ ಡಿದು ಇಲ್ಲೂ ಅಷ್ಟೇ 4 ಕ್ವಶನ್ ಕೊಟ್ಟಿದ್ದಾರೆ, ಯು ಹ್ಯಾವ್ ಟು ಆನ್ಸರ್ ಎನಿ 2. ಆಯಿತಾ. ಸೊ ಹಾಗೆ ಇಲ್ಲೂ 10 ಮಾರ್ಕ್ಸ್. ಇವಾಗ ನಿಜವಾಗ್ಲೂ ಬಂಪರ್ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಪಾರ್ಟಲ್ಲೇ ಕೇಳಿರುವಂಥದ್ದು. ಮುಂಚೆ 5 ಪ್ರಾಬ್ಲಮ್ ಕೊಟ್ಟಿರೋರು ಯು ಹ್ಯಾವ್ ಟು ಆನ್ಸರ್ ಎನಿ 3 ಅಂತ ಕೇಳ್ತಾಯಿದ್ರು. ಆದರೆ ಈ ಸತಿ ಅವರು ದೇ ಹ್ಯಾವ್ ಗಿವನ್ 7 ಪ್ರಾಬ್ಲಮ್ಸ್ ವೇರ್ ಯು ಹ್ಯಾವ್ ಟು ಆನ್ಸರ್ ಓನ್ಲಿ 3. ಆಯಿತಾ. ವಿಚ್ ಇಸ್ ರಿಯಲಿ 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 ಈಸಿ. ಸೊ ಇದರದ್ದು ಮಾಡೆಲ್ ಕ್ವಶನ್ ಪೇಪರ್ದು PDF ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಹಾಗೆ ಮ್ಯಾಥಮೆಟಿಕ್ಸ್ದು ಮಾಡೆಲ್ ಪೇಪರ್ ಹಾಕಿರ್ತೀನಿ, ಕೆಮಿಸ್ಟ್ರಿದು ಹಾಕಿರ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯಿನ್ ಮಾಡ್ಕೊಳ್ಳಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಲೈಕ್ ಮೈ ಎಫರ್ಟ್ಸ್ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ದಿಸ್ ಇಸ್ ಯುವರ್ ಟೀಚರ್ ನಾಗಾಭರಣ ಸೈನಿಂಗ್ ಆಫ್ ವಿತ್ ಅ ಸ್ಮೈಲ್. ಐ ವಿಲ್ ಮೀಟ್ ಯು ಗೈಸ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ನೈಟ್ ದಿಸ್ ಟೈಮ್. ಬೈ.